நான் ஏன் அமௌண்ட் கொடுத்தேன், அது நாலு கிறிஸ்டல் வந்து ஓவர் ஃபுல்லோ கொடுத்தேன் மனோர் அவருக்கு, அது எஸ்டு வேணும் தான் தான் அது மூணு நாலு கிறிஸ்டல் தான் இருக்கு. ಇವರು ವೀಕ್ಲಿ ರಿಪೋರ್ಟ್ ಬಂದ್ರೆ ಹೋಗ್ತದೆ ಆ ತರ ಹೇಳಿಕ್ ಬರಲ್ಲ. ಒಂದ್ ಮಾತು ಹೇಳಿದ್ದಾರೆ ಅವರು ಅಂದ್ರೆ ಕ್ಲೋಸ್ ಕ್ಲಬ್ ಬಗ್ಗೆ ಕನ್ನಡ ಚಿತ್ರ ಒಂದು ಸೇರೋ ಮೂವ್ಮೆಂಟ್ ಇವತ್ತು ನೋಡ್ತಾ ಇರೋ ಪೊಸಿಷನ್ ಅಲ್ಲಿ ಇದು ಪೊಸಿಷನ್ ಕಾಣ್ತಾ ಇದೆ ಅಂತ ಪಾಪ ಅವರು ಕ್ಲಿಯರ್ ಆಗಿ ಹೇಳಿದ್ರು. ಆಮೇಲೆ ಆರ್ಗೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಆ ಪ್ರಶ್ನೆನ ನೀವು ಡೀಟೇಲ್ ಆಗಿ ಓಪನ್ ಆಗಿ ಕೇಳ್ಬಿಟ್ಟು ಉತ್ತರ ಆಗಿಬಿಡ್ತೀವಿ. ನಿಮ್ಮ ಸಿನಿಮಾ ಮೇಲೆ ನಿಮ್ಗೆ ನಂಬಿಕೆ ಇಲ್ದಿರೋ ಕಾರಣಕ್ಕೆ ರೇಟ್ ಹೆಚ್ಚಿಸಿದ್ರಿ ಅಂತ ಒಂದು ಪ್ರಶ್ನೆ ಆದ್ಮೇಲೆ ನೋಡಿದ ನಂತರ ಸಿನಿಮಾ ನೋಡಿದ ನಂತರ ಬೇರೆನೇ ವಿಷಯ ಬರ್ತಾ ಇತ್ತು ಅಂತ ಹೇಳಿ. ಅದೇ ನೋಡಿದ ನಂತರನೇ ಒಂದಷ್ಟು ಹೇಳಲ್ಲ, ಅವ್ರ ಮಿಶ್ರ ಪ್ರತಿಕ್ರಿಯೆ ಬರ್ತಿದೆ, ಬೇರೆ ತರ ಕಮೆಂಟ್ಸ್ ಬರ್ತಿದೆ ಅಂತ. ಅದೇ ಸರ್, ಈಗ ಅಲ್ಲೂ ಈಗ ನಿಮ್ ಸಿನಿಮಾಕ್ಕೆ 100% ಪಾಸಿಟಿವ್ ರಿವ್ಯೂ ರಿಪೋರ್ಟ್ ಬಂದಿಲ್ಲ ಅಂತ ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಮಿಶ್ರ ಪ್ರತಿಕ್ರಿಯೆ ಇದ್ದಂತಹ ಕಾಲ ಸಿನಿಮಾ ಮ್ಯಾಟ್ನಿಗೆ ಏನಾಯ್ತು, ಬಹುಶಃ ಸೌತ್ ಇಂಡಿಯಾಗೆ ನಂಬರ್ ಒನ್ ಹೀರೋ ಅನ್ಸ್ಕೊಳ್ಳಂತ ರಜನಿಕಾಂತ್ ಅವರ ಬಾಬಾ ಸಿನಿಮಾ ಮ್ಯಾಟ್ನಿ ಶೋಗ್ ಏನಾಯ್ತು, ಈದಿ ಸಿನಿಮಾ ಏನಕ್ಕಾಗಿಲ್ಲ. ಹೋದ ದಸರಾ ಅಲ್ಲಿ ನಮ್ಮಲ್ಲೇ ಒಬ್ರು ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಯ್ತು, ಅದನ್ನೇನೆ ರಜದಲ್ಲಿ ಕಲೆಕ್ಷನ್ ಬಂದ್ಬಿಡ್ತು ಅಂತ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾಲಿಸಿ. ಇಲ್ಲಿ ನಮ್ಮ ಕನ್ನಡಿಗರು ಸೋಷಿಯಲ್ ಮೀಡಿಯಾಲ್ಲಿ ಎಷ್ಟೋ ಜನರು ಹೊರಗಡೆ ಅವ್ರು ಬಂದು ನಮ್ಮ ಸಿನಿಮಾನ ಕಾಲೆಳಿ ಅಂತ ಕೆಲಸ ಮಾಡ್ತಿದ್ದಾರೆ. ಇಂಡಸ್ಟ್ರಿ ಅವರೇ ಇದು ಸರ್, ನಾಲ್ಕು ದಿನ ರಜೆ ಇತ್ತು ಬಂದ್ಬಿಡ್ತಾರೆ ಆಫ್ಟರ್ ಮಂಡೇ. ಅವ್ರಿಗೆ ಉತ್ತರ ಹೇಳ್ತಾರೆ ಸರ್, ನಾನಾ ಸಿನಿಮಾಗಿಂತ ಸಿನಿಮಾ ಬೇಕಾ ಸರ್, ರಜನಿಕಾಂತ್ಗಿಂತ ಬಾಬಾಗಿಂತ ಬೇಕಾ, ಯಾಕೆ ರಜದಲ್ಲಿ ಬಂದಿಲ್ಲ ಅದು, ಯಾಕೆ ಮ್ಯಾಟಿಂಗ್ ಬಿದ್ದೋಯ್ತು ಸರ್, ಸಿನಿಮಾ ಚೆನ್ನಾಗಿರೋದಕ್ಕೆ ಈ ಒಂದು ಅಮೌಂಟ್ ಬರ್ತಾ ಇರೋದು. ಸಿನಿಮಾದಲ್ಲಿ ಏನು ಇಷ್ಟ ಆಗಿದೆ ಅನ್ನೋದು ಬೇರೆ, ಸಿನಿಮಾಲಿ ಇಷ್ಟ ಆಗಿದೆ ಏನೋ ಒಂದೊಂದು ಇಷ್ಟ ಆಗಿದೆ, ಒಬ್ರಿಗೆ ಒಂದು ಹಾಡು ಇಷ್ಟ ಆಗಿರ್ಬೋದು, ಒಂದು ಹಾಡಿಗೆ ರಿಪೀಟ್ ಆಡಿ ಅಂತ ಬಂದಿರೋದು ನೋಡಿದ್ವಿ. ಮತ್ತೆ ಹಾಡಿದ್ದು ಹೋಗಿಲ್ಲ ನನ್ನ ಸಿನಿಮಾಲಿ, ನಾನೇ ಒಂದು ಹಾಡಿಗೋಸ್ಕರ ಮೂರು ನಾಲ್ಕು ಸಲ ಸಿನಿಮಾ ನೋಡಿರೋದು ನನಗೆ ನೆನಪು ಬರುತ್ತೆ. ಹಂಗೆ ರಿಪೋರ್ಟ್ ಚೆನ್ನಾಗಿಲ್ಲ ಅನ್ನೋ ಮಾತನ್ನ ದಯವಿಟ್ಟು ಅಟ್ಲೀಸ್ಟ್ ಇಲ್ಲಿ ಬಂದಿರೋವಂಥ ಮಾಧ್ಯಮ ಮಿತ್ರರವರು ಇಲ್ಲ ಅಂತ ಹೇಳಿ. ಬುಕ್ ಮೈ ಶೋಲಿ ಎಷ್ಟು ಜನ ನೆಗೆಟಿವ್ ಹೊಡೆದಿದ್ದಾರೆ, ಯಾರ್ಯಾರು ಹೊಡೆದಿದ್ದಾರೆ, ಅವ್ರ ಐ ಪಿ ಎಲ್ ತೆಗೆದು ನೋಡಿದ್ದೀನಿ, ಅವ್ರು ಯಾರ್ಯಾರು ಫಾಲೋವರ್ಸ್ ಅನ್ನೋದು ನೋಡಿದ್ದೀನಿ. ಇವತ್ತು ಬುಕ್ ಮೈ ಶೋ ಸುಳ್ಳ, ಜನ ನೋಡಿರೋದು ಸುಳ್ಳ, ಫೈನಲ್ ಆಗಿ ಜನ ನೋಡಿದ್ದಾರೆ. ಇಷ್ಟು ಜನ ಇಲ್ಲಿ ಗೊತ್ತಿರೋರು ಯಾರು ಸುಳ್ಳು ಸುಳ್ಳು ಹೇಳ್ಕೊಂಡು ಈ ಸಿನಿಮಾಗೇನೋ ಪಬ್ಲಿಸಿಟಿ ತಗೋಬೇಕು ಅಂತ ಬಂದಿಲ್ಲ. ಖಂಡಿತ ನಾವೆಲ್ಲ ಬಹಳ ಹ್ಯಾಪಿ ಆಗಿದ್ದೀವಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ನಾವುಗಳು ಬೆಲೆ ಕೊಟ್ಟಾಗ ಇದೇ ನಮ್ಮ ಚಿತ್ರರಂಗದವರು ಇವ್ನು ಬುಕ್ ಆಗ್ಬಿಟ್ಟ ನೋಡೋಗ್ಬಿಟ್ಟ ಅನ್ನೋ ಥರ ಮಾತಾಡಿದ್ದುಂಟು. ಮೊದಲನೇ ವಾರದಲ್ಲಿ ನಾವು ಹಾಕಿರೋಂಥ ಅಮೌಂಟು ನಮ್ಮ ಒಂದು ಕಮಿಷನ್ ಓವರ್ ಫ್ಲೋ ಪ್ರೊಡ್ಯೂಸರ್ ಕೊಡ್ತಾ ಇದ್ವಿ. ಎನ್ ಕುಮಾರ್ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ, ಅವರು ಯಶವಂತಪುರ ಹತ್ರ ಏನೋ ಒಂದು ಕೆಲಸಕ್ಕೆ ಹೋಗಿ ಸ್ಟಕ್ ಆದರು. ಅವ್ರು ನನಗೆ ಅವ್ರ ಪರವಾಗಿ ಮಾತಾಡೋಕೆ ಹೇಳಿದ್ದಾರೆ, ನೀವು ಆಮೇಲೆ ಅವ್ರನ್ನ ಫೋನ್ ಮಾಡಿ ಕೇಳ್ಬೋದು. ಅವ್ರು ಎರಡು ಏರಿಯಾ ತೊಗೊಂಡಿದ್ದಾರೆ, ಎರಡೂ ಏರಿಯಾಲ್ ಕೂಡ ಅವ್ರು ಹಾಕಿರುವಂತ ಬಂಡವಾಳ ಮುಗಿದು ಅವ್ರ ಕಮಿಷನ್ ಕೂಡ ಬರ್ತಾ ಇದೆ. ಇಲ್ಲ, ಅವ್ರು ಮೈಸೂರಲ್ಲಿ ನೋಡ್ಕೊಳ್ತಾರೆ ಎಲ್ಲ. ಈಗ ಏನಾಗಿದೆ ಅಂದ್ರೆ ಒಂದು ಸ್ವಲ್ಪ ನಮ್ಮ ಬಿ ಸಿ ಸೆಂಟರ್ಗಳಲ್ಲಿ ಒಂದು ಸ್ವಲ್ಪ ಕದಿಯೋದುಂಟು. ಆ ಒಂದು ಕೆಲಸದಲ್ಲಿ ಪ್ರತಿಯೊಂದು ವಿತರಕರು ಕೂಡ ಅವರವ್ರ ಊರುಗಳಲ್ಲಿ ಸೆಕ್ಯೂರಿಟಿ ಅವ್ರನ್ನ ಇಟ್ಕೊಂಡು ಅದನ್ನ ಹಿಡಿಯುವಂತ ಪ್ರಯತ್ನಗಳಲ್ಲಿದ್ದಾರೆ. ಅದಕ್ಕೆ ಕಾರಣಾಂತರಗಳಿಂದ ಎಲ್ಲರೂ ಇಲ್ಲಿ ಅಟೆಂಡ್ ಆಗಬೇಕಾಗಿಲ್ಲ. ಸರ್, ಅದು ಏನಾಗುತ್ತೆ ಅಂದ್ರೆ ಸರ್, ಇವತ್ತು ಎಷ್ಟೋ ಜನಕ್ಕೆ ಉದಾಹರಣೆ ನಿಮ್ಮ ಪತ್ರಕರ್ತರಲ್ಲೇ ಕೆಲವೊಬ್ರು ಇದ್ರು, ಹತ್ತುವರೆಗೆ ಕೊಟ್ಟಿದ್ದೆ ನಾನು ಪಿ ಆರ್ ಓಗೆ, ಸರ್ ಇಲ್ಲ ನಾನು 6 ಗಂಟೆಗೆ ಮಾಡ್ಬಿಡ್ಬೇಕು, ದಯವಿಟ್ಟು ನನ್ಗೆ ಹೆಂಗಾದ್ರೂ ಟಿಕೆಟ್ ಕೊಡಿ ಅಂತ ಕೇಳಿದವರು ಕೆಲವೊಬ್ರು. ಅದೇ ರೀತಿ ಜನರಿಗೆ ಈ ಸಿನಿಮಾ ಫಸ್ಟ್ ಶೋ ನೋಡ್ಬೇಕು, ಎರಡನೇ ದಿನದಲ್ಲಿ ನೋಡ್ಬೇಕು, ಮೂರನೇ ದಿವಸದಲ್ಲಿ ನೋಡ್ಬಿಡ್ಬೇಕು ಅಂತೇಳಿ ನಾನು ಹೇಳಿದ್ನಲ್ಲ ಆಗ್ಲೇ, ಕೆಲವೊಂದು 100 ದಿವಸದಲ್ಲಿ ಆಗಿರುವಂತ ಕಲೆಕ್ಷನ್ನು ಒಂದು ವಾರದಲ್ಲಿ ಆಗಿದೆ. ಇದು ಕಾರಣ ಏನು ಅಂದ್ರೆ ಅತಿ ಹೆಚ್ಚು ಥಿಯೇಟರ್ಗಳು ಕೊಟ್ಟಿದೀವಿ, ಜನರು ಬೇಗ ನೋಡಬೇಕು ಅಂತೇಳಿ ಬಹಳಷ್ಟು ಜನ ಮ್ಯಾಕ್ಸಿಮಮ್ ವ್ಯೂವರ್ಸ್ ನೋಡಿದ್ದಾರೆ, ಆಲ್ರೆಡಿ ರಿಪೀಟ್ ಆಡಿಯನ್ಸ್ ಬಂದಿದ್ದಾರೆ. ಈಗ ಸೆಕೆಂಡ್ ವೀಕ್ ಸೇಮ್ ಕಂಟಿನ್ಯೂ ಆಗುತ್ತೆ ಸರ್ ಎಲ್ಲರೂ? ಇಲ್ಲ, ಥಿಯೇಟರ್ಸ್ ಮೊದಲನೇ ವಾರ ಥಿಯೇಟರ್ಸ್ ಜಾಸ್ತಿ ಮಾಡಿರೋ ಕಾರಣನೇ ಈ ರೀತಿಯಾದ ಬೇಡಿಕೆಗಳು ಇರ್ತದೆ. ಜನರಿಗೆ ಬೇಸರ ಆಗ್ಬಾರ್ದು, ಅವರು ಆವತ್ತಿಂದ ನೋಡಕ್ ಇಷ್ಟಪಟ್ಟಿರೋ ಅವತ್ತು ನೋಡ್ಬಿಡ್ಲಿ ಅನ್ನೋದಕ್ಕೆ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ವೀಕ್ ಎಲ್ಲೆಲ್ಲಿ 2-3 ಥಿಯೇಟರ್ ಆಗಿದ್ವಿ, ಉದಾಹರಣೆಗೆ ಸುಂದರಕಟ್ಟೆ, ಮೋಹನ್, ಆಕಾಶ್, ಲಗ್ಗೆರೆ, ರಾಜಗೋಪಾಲ್ ನಗರ, ಎಲ್ಲ 1/2 ಕಿಲೋಮೀಟರ್ ರೇಡಿಯಸ್ ಇದೆ, 3 ಥಿಯೇಟರ್ ಹಾಕಿದ್ವಿ. ಇಲ್ಲಿ ತಗೊಂಡಿದ್ವಿ ಕಾಮಾಖ್ಯ, ವೆಂಕಟೇಶ್ವರ, ಚಂದ್ರೋದಯ, ಅದ್ರ ಪಕ್ಕದಲ್ಲೇ ಕದ್ರೇನಹಳ್ಳಿ, ಶ್ರೀನಿವಾಸ ಗೌಡನಪಾಳ್ಯ, ಮಾನಸ, ಇಷ್ಟು ಥಿಯೇಟರ್ ಹಾಕಿದ್ವಿ. ಇಷ್ಟೆಲ್ಲ ಥಿಯೇಟರ್ಗಳಲ್ಲಿ ಲಭ್ಯ ಇದ್ದು ಕೂಡ ಮೊದಲನೇ ದಿನ ಎರಡನೇ ದಿನ ಟಿಕೆಟ್ಗೆ ಭಾಳ ಬೇಡಿಕೆ ಇತ್ತು, ಅಂದ್ರೆ ಹೌಸ್ಫುಲ್ ಆಗೋಗ್ಬಿಟ್ಟಿದೆ, ಟಿಕೆಟ್ ಸಿಗ್ತಾರೆ, ಈ ಥಿಯೇಟರ್ ಇಂದ ಬರ್ತಾ ಹೋಗ್ತೀವಿ.
ಇಷ್ಟೆಲ್ಲ ನಮಗೆ ಮಂಡೇ ಮೇಲೆ ಹೋಗೋಣ ಅಂತ ಇವಾಗ ಅವರೆಲ್ಲ ಬಹಳಷ್ಟು ಫ್ಯಾಮಿಲೀಸು ಇರಪ್ಪ ರಶ್ ಇದೆ ಅಂತ ಇದಂತೆ ಅದಂತೆ ನಿಧಾನವಾಗಿ ಹೋಗೋಣ ಅಂತ ಹೋಗ್ತಿದ್ದಾರೆ. ಇದರ ಒಂದು ಮುನ್ಸೂಚನೆ ಲೇಡೀಸ್ ಬರ್ತಿದ್ದಾರೆ ಬಹಳಷ್ಟು ಕನ್ನಡ ಸಿನಿಮಾಗಳಿಗೆ ಲೇಡೀಸ್ ಬಂದು ಬಹಳ ದಿನ ಆಗಿತ್ತು. ಈ ಲೇಡೀಸ್ ಬಂದು ಏನಾದರೂ ಕಚ್ಕೊಂಡ್ರೆ ಸಾರ್ ಹೇಳಿದಂಗೆ 10-14 ಡೇಸ್ ಅಲ್ಲಿ ಆ ಕ್ಲಬ್ ರೀಚ್ ಆಗುತ್ತೆ ಎಲ್ಲಾ ಸಾಧ್ಯತೆಗಳು ಕಳಿಸ್ತಾರೆ. ಈ ಸಿನಿಮಾ ಚಾನೆಲ್ಗೆ ಮಾರಾಟ ಮಾಡಿದಂತ ಸಮಯದಲ್ಲಿ ಪ್ರೊಡ್ಯೂಸರ್ ಒಂದು ಅಗ್ರಿಮೆಂಟ್ ಹಾಕಿದ್ದಾರೆ, 1 ವರ್ಷಕ್ ಮೊದಲು ನೀವು ಟಿವಿಯಲ್ಲಿ ಹಾಕಂಗಿಲ್ಲ ಯಾವ್ದೇ ಕಾರಣಕ್ಕೂ ಅಂತ ಖಂಡಿತ ಅದೊಂದು ಅಗ್ರಿಮೆಂಟ್ ಹಾಕಿದ್ದಾರೆ. ಯಾವ್ದೇ ಕಾರಣಕ್ಕೂ ಪ್ರೇಕ್ಷಕರು ಅತಿ ಶೀಘ್ರದಲ್ಲಿ ಟಿವಿಯಲ್ಲಿ ಬರುತ್ತೆ ಅಂತ ಕಾಯ್ಕೊಂಡು ಮನೇಲಿ ಇರಕ್ ಹೋಗ್ಬೇಡಿ, ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದು ಸೈಬರ್ ಕ್ರೈಮ್, ಸೈಬರ್ ಕ್ರೈಮ್ ಅದು ತರಿಸ್ತಾ ಇದೀವಿ, ಮ್ಯಾಕ್ಸಿಮಮ್ ತರಿಸ್ತಾ ಇದೀವಿ. ನಮ್ಮ ಕನ್ನಡನ ಕೊಲ್ಲಕ್ಕೆ, ಕನ್ನಡ ಸಿನಿಮಾಗಳನ್ನ ಕೊಲ್ಲಕ್ಕೆ ನಾನಾ ದುಶ್ಮನ್ಗಳಿದ್ದಾರೆ. ಅಷ್ಟು ದುಶ್ಮನ್ಗಳನ್ನ ಹ್ಯಾಂಡಲ್ ಮಾಡಕ್ಕೆ 5-6 ಜನಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಹಳಷ್ಟು ಜನರ ಸಹಾಯ ಇದಕ್ಕೆ ಬೇಕಾಗಿದೆ. ಆಲ್ರೆಡಿ 2-3 ಹಿಡಿದಿದ್ವಿ, ಅದನ್ನ ನಾವು ಸುದ್ದಿ ಮಾಡಕ್ ಹೋಗಿಲ್ಲ. ಹಿಡಿದು ಸೈಬರ್ ಕ್ರೈಮ್ ಅಲ್ಲಿ ಆಲ್ರೆಡಿ ಅವ್ರಿಗೆ ಶಿಕ್ಷೆ ಕೂಡ ಆಗಿದೆ, ಒಬ್ಬ ಹೋದ ಜೈಲು ಕೂಡ ಹೋಗಿದ್ದಾನೆ. ಅದನ್ನ ನಾವೆಲ್ಲೂ ಪ್ರಚಾರಕ್ಕೂ ಯೂಸ್ ಮಾಡ್ಕೊಬೇಕು. ಕೆಲವೊಬ್ಬರಿಗೆ ಒಂದು ಹುಚ್ಚು ಇದಿರುತ್ತೆ, ಇದನ್ನ ಹಿಡಿದು ನಾನು ಹಾಕ್ಬಿಡ್ಬೇಕು ಅಂತ. ಅಭಿಮಾನಿಗಳು ಇರ್ತಾರೆ, ಪಾಪ ಅವ್ರಿಗೇನೋ ಆಸೆ, ನಾನು ಅಣ್ಣಂದು ಒಂದು ಸೀನ್ ತೆಗೆದು ಹಾಕ್ಬಿಟ್ಟೆ. ಆ ಕಾರಣಕ್ಕೆ ಮಾಡೋರು ಎಷ್ಟೋ ಜನ ಇದಾರೆ. ಕಿಡಿಗೇಡಿಗಳು ಕೆಲವೊಬ್ರು ಕಲೆಕ್ಷನ್ ಹಾಳ್ಬೇಡಲಿ ಅಂತೇಳಿ ಮಾಡೋರು ಇದ್ದಾರೆ, ಅಭಿಮಾನಕ್ಕೆ ಮಾಡೋರು ಇದ್ದಾರೆ. ಅದು ಹುಚ್ಚು ಅಭಿಮಾನಿಗಳು ಇರ್ತಾರಲ್ಲ ಅಂತವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಒಬ್ಬ 21 ಹಾಕಿದ್ದ ಫೇಸ್ಬುಕ್ ಅಲ್ಲಿ, ಅವನ್ನ ಹಿಡಿದು ಒಳಗಡೆ ಹಾಕಿದ್ವಿ. ಅದಕ್ಕೆ ಅಂತಾನೆ ಒಂದು ಟೀಮ್ ನೇಮಕ ಮಾಡಿದ್ದಾರೆ ಪ್ರೇಮ್ ಅವರು. ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ್ರೆ ಅದನ್ನ ವಾಟ್ಸಪ್ ಅಲ್ಲಿ ಅವ್ರಿಗೆ ಹೋಗ್ತಾ ಇದ್ದಂಗೆ ವಿತಿನ್ ಫ್ಯೂ ಮಿನಿಟ್ಸ್ ಅದು ತೆಗ್ದಾಕ್ತಿದ್ದಾರೆ. ಡಿಲೀಟ್ ಆಗ್ಬಿಟ್ಟು